ಪ್ರವರ್ಗ ಜಾತಿಗಳ ಜನರು ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಪ್ರಗತಿ ಹೊಂದಲು ಪ್ರವರ್ಗ ಒಂದರ ಜಾತಿಗಳ ಜನರು ಒಗ್ಗಟ್ಟಾಗಬೇಕು ಎಂದು ಕರ್ನಾಟಕ ರಾಜ್ಯ ಪ್ರವರ್ಗ ಒಂದರ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಿಟಿ ಶ್ರೀನಿವಾಸ್ ಹೇಳಿದರು. ಚಿಕ್ಕೋಡಿ ನಗರದಲ್ಲಿ ಐಸಿಬಿಯೊಂದಿಗೆ ಮಾತನಾಡಿದ ಅವರು, ರಾಜಕೀಯವಾಗಿ ಸ್ಥಾನಮಾನ ಪಡೆದಾಗ ಮಾತ್ರ ಪ್ರವರ್ಗ ಜಾತಿಗಳ ಬೇಡಿಕೆ ಈಡೇರಲು ಸಾಧ್ಯ. ಹೀಗಾಗಿ ಪ್ರವರ್ಗ ವಿವಿಧ ಜಾತಿಗಳ ಜನರು ಒಗ್ಗಟ್ಟಾಗಬೇಕು ಎಂದು ಕರೆ ನೀಡಿದರು. ಇವತ್ತು ಮೋಸ್ಟ್ಲಿ ಈ ಒಂದು ಬೆಳಗಾಂ ಭಾಗದಲ್ಲಿ ಇವತ್ತೊಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿವಸ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಮೊದಲ ಬಾರಿ ಈ ಪ್ರವರ್ಗ ಒಂದರ ಒಂದು ಸಮಾಜಗಳೆಲ್ಲ ಕೂಡಿ ಇವತ್ತು ಏನು ಬೇಕು ಬೇಡಗಳ ಒಂದು ಚಿಂತನ ಮಂಥನ ಸಭೆ ನಡೆದಿದೆ. ಆಯೋಜಕರು ಮತ್ತು ಎಲ್ಲ ಪ್ರವರ್ಗ ಒಂದರ ಸಮಾಜಗಳಿಗೆ ರಾಜ್ಯಾಧ್ಯಕ್ಷನಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ನೀವು 96 ಜಾತಿ ಅಂತ ಹೇಳ್ತೀರಿ, ಆದರೆ ಈಗ ಬೆಳಗ್ಗೆ ಎಷ್ಟು ಜಾತಿ ಜನ ಅಷ್ಟು ಇದರ ಸಮಾವೇಶ ಆಗಿದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? 95 ಜಾತಿಗಳು, 376 ಉಪಜಾತಿಗಳಿದೆ ಕರ್ನಾಟಕದ ಅತ್ಯಂತ ಇರುವಂಥದ್ದು. ಒಂದೊಂದು ಭಾಗದಲ್ಲಿ ಒಂದೊಂದು ಸಮಾಜ ಇರುತ್ತೆ. ಎಲ್ಲ 95 ಸಮಾಜಗಳು ಬೆಳಗಾಮಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಎಲ್ಲ ಸಮಾಜಗಳು ಕೋಲಾರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕೋಲಾರ ಭಾಗದಾಗ ಹೋದರೆ ಸರಿಸುಮಾರು 28-29 ಸಮಾಜಗಳಿದ್ದಾವೆ. ಅದೇ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರವರ್ಗ ಒಂದರಲ್ಲಿ ಇಡೋಂಥ ಎಲ್ಲ 95 ಜಾತಿಗಳು, 376 ಉಪಜಾತಿಗಳಿದ್ದಾವೆ. ಆದರೆ ಈ ಭಾಗದಲ್ಲಿ ಬಂದಾಗ, ಈಗ ಉದಾಹರಣೆಗೆ ತಗೊಳ್ಳಿ, ನಮ್ಮ ಗೊಲ್ಲ ಸಮಾಜದಲ್ಲೇ ತಗೊಳ್ಳಿ, ಗೊಲ್ಲ ಸಮಾಜ ಉಪಜಾತಿ ಹಣಬರು ಅಟಣಬರು ಹಣಬರ ಈ ಭಾಗದಲ್ಲಿ ಅತಿ ಹೆಚ್ಚು ಬರುತ್ತೆ. ಅದೇ ರೀತಿ ಗಂಗಮತಸ್ಥ ಸಮಾಜ ತಗೊಳ್ಳಿ, ಮಂಗಳೂರು ಭಾಗಕ್ಕೆ ಹೋದರೆ ಕಾರ್ವಿ ಅಂತ ಕರೀತಾರೆ. ಅದೇ ರೀತಿ ಈ ಕಡೆಗೆ ಬಂದರೆ ಉಪ್ಪಾರು, ಬಂದರೆ ಮೈಸೂರು ಭಾಗದಲ್ಲಿ ಉಪ್ಪಾರು ಅಂತ ಕರೀತಾರೆ. ಮುಂದೆ ಹೋಗ್ತಾ ಹೋಗ್ತಾ ಉಪಜಾತಿಗಳು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿರ್ತವೆ. 95 ಸಮಾಜಗಳು, 376 ಉಪಸಮಾಜಗಳು ಥ್ರೂಔಟ್ ಕರ್ನಾಟಕದಲ್ಲಿದೆ. ಒಂದೊಂದು ಭಾಗದಲ್ಲಿ ಒಂದೊಂದು ಸಮಾಜದ ಸಂಖ್ಯೆ ಹೆಚ್ಚಾಗಿ ಸಿಗುತ್ತೆ. ಸರ್, ನೀವು 4%ದಾಗ ಬೇರೆ ಜಾತಿಯವರು ಬರ್ತಾರೆ, ಅದಕ್ಕೆ ತಡೆ ಒಡಾಕ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ನೀವು ಎಸ್ ಟಿ ಜಾತಿಯಲ್ಲಿ ಸೇರ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಇದೆಷ್ಟು ಸಮಂಜಸ? ಬೇರೆ ಜನ ನಿಮ್ಮಲ್ಲಿ ಬದಲೇ ತಡೆ ಹೊಡ್ತೀರಿ, ನೀವು ಬೇರೆಲ್ಲೇ ಹೋಗ್ತೀರಿ, ಇದೆಷ್ಟು ಸಮಂಜಸ? ಇದು ಒಳ್ಳೆ ನೀವು ಪ್ರಶ್ನೆ ಕೇಳಿದ್ದೀರ. ಇದು 100ಕ್ಕೆ 100 ಪ್ರವರ್ಗ ಒಂದಕ್ಕೆ ಸಂಬಂಧಪಟ್ಟಂಗೆ ಎರಡೂ ಸಮಂಜಸನೇ. ಯಾಕೆಂದರೆ 46 ಜಾತಿಗಳು ಏನಿದ್ದಾವೆ, ಅದು ಅಲೆಮಾರಿ ಸ್ಟೇಟಸ್ ಹೊಂದಿರುವಂಥ ಸಮಾಜಗಳು ಪ್ರವರ್ಗ ಒಂದರಲ್ಲಿದ್ದಾವೆ. ಅಲೆಮಾರಿ ಅಂದರೆ ಯಾರು? ಬುಡಕಟ್ಟು ಸಂಸ್ಕೃತಿ ಉಳ್ಳಂಥವರು. ಅಲೆಮಾರಿ ಅರೆ ಅಲೆಮಾರಿಗಳು ಹಿಂದೆ ದೇವರಾಜ ಅರಸು ಪೀರಿಯಡಲ್ಲಿ ನಮಗೆ ಪ್ರತ್ಯೇಕವಾದ ಸವಲತ್ತುಗಳನ್ನು ಕೊಡ್ತಿತ್ತು. ಅಂದರೆ ಅವರು ದೇ ಆರ್ ರಿಯಲಿ ಡಿಸರ್ವ್ ಫಾರ್ ಎಸ್ ಟಿ, ಹೌದಲ್ವೇ? ಅದಕ್ಕೆ ನಾನು ಎಸ್ ಟಿಗೆ ಸೇರಬೇಕು ಅನ್ನೋದು ಸರಿ ಇದೆ. ಜೊತೆಯಲ್ಲೇ ಅಲೆಮಾರಿಗಳಲ್ಲದೆ ಇರೋರು ನಾಳೆ ಬೆಳಿಗ್ಗೆ ಅವರಿಗೆ ಏನು, ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಇರುವಂಥ ಕ್ರೈಟೀರಿಯಾಗಳಲ್ಲಿ ಎಸ್ ಸಿ ಮತ್ತು ಎಸ್ ಟಿಗೆ ಸೇರ್ಪಡೆ ಆಗಲಿಕ್ಕೆ ಸಾಧ್ಯವಲ್ಲದೆ ಇರೋರು. ಎಸ್ ಸಿಗೆ ಸೇರಬೇಕಂದ್ರೆ ಟಚಬಿಲಿಟಿ ಅನ್ಟಚಬಿಲಿಟಿ ಬರುತ್ತೆ, ಎಸ್ ಟಿಗೆ ಸೇರಬೇಕಾದ್ರೆ ಅಲೆಮಾರಿ ವಿಚಾರಗಳು ಬರ್ತವೆ. ಆ ನಿಬಂಧನೆಗಳು ಕ್ರೈಟೀರಿಯಾಗಳು ಫುಲ್ಫಿಲ್ ಮಾಡದಿರುವಂಥ ಸಮಾಜಗಳು ಪ್ರವರ್ಗ ಒಂದರಲ್ಲಿ ಉಳಿದೋಗುವಂಥ ಸಮಾಜಗಳು, ಅವರ ಸಂಖ್ಯೆನೂ ಗಣನೀಯವಾಗಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಕೊಡ್ರಿ ಅಂತ ಹೇಳಿದ್ರೆ ಅದು ಸರಿಸುಮಾರು 9% ರಿಸರ್ವೇಷನ್ನು ಪ್ರವರ್ಗ ಒಂದಕ್ಕೆ ಅವ್ರು ಕೊಡಬೇಕಾಗಿ ಬರುತ್ತೆ. 95 ಜಾತಿಗಳು, 376 ಉಪಜಾತಿಗಳು, ಸರಿಸುಮಾರು 1 ಕೋಟಿ ಪಾಪ್ಯುಲೇಷನ್ ಇದೆ. 45 ಲಕ್ಷಗಳಿದ್ದೇವೆ, ನಮ್ಗೆ 7% ಕೊಡಿ, ಇರೋವಂಥ ಸಂಖ್ಯೆನ 16 ನಮ್ಗೆ 18 ಮಾಡಿ ಅಂತೇಳಿ ಕೂಗೆದ್ದಂಥ ಸಂದರ್ಭದಲ್ಲಿ ಸಂವಿಧಾನ ಇಡೀ ರಾಷ್ಟ್ರಕ್ಕೆ ಒಂದಾಗಿರುವಾಗ ನಾವ್ಯಾಕೆ ಕೇಳಬಾರ್ದು, ಹೌದಲ್ವೇ? ಈಗ ಒಂದು ಏನು ಮುಂದುವರೆದ ಸಮಾಜಗಳು, ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಮುಂದುವರೆದಂಥ ಸಮಾಜಗಳು, ಅವರು ನಾವು 2A ಬರಬೇಕು ಅಂತೇಳಿ ಫೈಟ್ ಮಾಡುವಂಥ ಸಂದರ್ಭದಲ್ಲಿ ಕನಿಷ್ಠ ಜೀವನ ನಡೆಸ್ತಾ ಇರುವಂಥ ಹಿಂದುಳಿದವರಲ್ಲೇ ಅತಿ ಕನಿಷ್ಠ ಜೀವನ ನಡೆಸ್ತಾ ಇರುವಂಥ ಸಮಾಜಗಳು ನಮಗೆ ಬೇಕು ಅಂತೇಳಿ ಕೇಳುವಂಥ ಸ್ವತಂತ್ರ ನಮಗಿಲ್ವಾ ಹೇಳ್ರಿ? ಇನ್ನೊಂದು ಮಾತು, ನೀವು ಕನಿಷ್ಠ ವಿಧಾನಸಭೆಯಲ್ಲಿ 15-16 ವಿಧಾನ ಪರಿಷತ್ ಆಗಲಿ ವಿಧಾನಸಭೆಯಲ್ಲಿ ನಮ್ಮ ಶಾಸಕರು ಅಥವಾ ವಿಧಾನ ಪರಿಷತ್ ಸದಸ್ಯರು ಇರಬೇಕಂತ ನೀವು ಒಂದು ಇದೊಂದು ಸಂಘಟನೆ ಒಂದು ಅದೊಂದು ಭಾಗನೇ, ಅದು ನೀವು ಒಂದು ಪಕ್ಷಕ್ಕೆ ಗುರುತಿಸ್ಕೊಳ್ಳುವಂಥದ್ದು ಇಂಥದ್ದು ಎಷ್ಟು ಸಮಂಜವಾದ ಪಕ್ಷದ ನಿಮಗೆ ಇದರಿಂದ ವಿರೋಧ ಮಾಡ್ಬೋದಲ್ಲ?
ಯಾವುದೇ ವ್ಯಕ್ತಿ ಆಗಿರ್ಬೋದು ಮೊದಲಿಗೆ ಭಾರತೀಯ, ತದನಂತರ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದವ, ಆಮೇಲೆ ಅವನು ಸಮಾಜದವ, ತದನಂತರ ಪಕ್ಷ ಬರೋದು, ಹೌದಲ್ವೇ? ಆ ನಿಟ್ಟಿನಲ್ಲಿ ಮೊದಲು ಪಕ್ಷದಿಂದ ಪಕ್ಷ ಪ್ರತಿ ಒಂದು ಪಕ್ಷ ಪ್ರತಿನಿಧಿಸ್ತೀರಿ ಅಂತದಾಗ ನಾವು ಈ ಪರವಾಗಿ 14-16 ಶಾಸಕ ಬರಬೇಕು ಅನ್ನೋದೊಂದು ನೀವು ಅಪೇಕ್ಷೆ ಇಟ್ಟಾರ. ನೀವು ಬಿಜೆಪಿಯಿಂದ ಬರ್ಬೇಕಂತೀರೋ ಅಥವಾ ಬೇರೆ ಪಕ್ಷದಿಂದ ಬರ್ತಾ ನೀವು ಇಂಡಿಪೆಂಡೆಂಟ್ ಆಗಿ ಬೇರೆ ಪಕ್ಷ ಕಟ್ಟುವ ಯೋಚನೆ ಇದೆ ನಿಮಗೆ? ಸದ್ಯಕ್ಕೆ ನಾನು ಯಾವ ಪಕ್ಷದಲ್ಲಿಲ್ಲ, ಪಕ್ಷದಿಂದ ನಾನು ಹೊರಗಡೆ ಇಟ್ಟಿದ್ದೆ. ನೀವು ನೀವು ನಿಮ್ ನೋಡಿ ಗಣಪತ್ನಿ ಅವರು ಬಿಜೆಪಿ ಆಯ್ಕೆ ಆಗ್ಯಾರ ಅಂದ್ರೆ ನೀವು ಪಕ್ಷ ಸಂಬಂಧಪಟ್ಟ ಜನನ ನಾನು ಭಾಷಣದಾಗ ಮಾತಾಡ್ತಾ ಹೇಳ್ತಿದ್ದೆ ನಿಮ್ಗೆ. ಪ್ರವರ್ಗ ಒಂದೊಂದು ಒಳಗಡೆ ಬಂದಂತ ಸಂದರ್ಭದಲ್ಲಿ ನೀವು ಪಕ್ಷನ ಮನೇಲಿ ಕಟ್ಟಿಟ್ಕೊಂಡ್ರೆ ನೀವು ಒಕ್ಕೂಟದ ವಿಷಯ ಇದು, ನೀವು ವೈಯಕ್ತಿಕ ವಿಷಯ. ನೀವು ಒಬ್ಬರು ಒಂದು ಒಂದು ಪಕ್ಷನೇ ಗುರುತಿಸ್ಕೋತೀರಿ, ಇನ್ನು ಪಕ್ಷ ನೋಡಿ ನಿಮ್ಗೆ ಜನ ಒಂದು ಪಕ್ಷದಿಂದ ನಿಮ್ಗೆ ಓಟ್ ಹಾಕಿ ಆಮೇಲೆ ಒಂದು ಪಕ್ಷದಿಂದ ಗುರುತಿಸ್ಕೋತೀರಿ. ಇದು ನಿಮ್ಗೆ ಏನೇ ಅಡ್ತಾಯ ಆಗಲ್ಲ ನಿಮ್ಮ ರಾಜಕೀಯ ವಿಷಯದಾಗ, ಅಥವಾ ನಿಮ್ಮ ಧರ್ಮ ಪತ್ನಿ ರಾಜಕೀಯ ವಿಷಯದ ಅಡ್ತಾಯ ಆಗಂಗಿಲ್ಲ. ನಿಮ್ಮದಿಲ್ಲ ನಿಮ್ಮ ಧರ್ಮ ಪತ್ನಿ ರಾಜಕೀಯ ವಿಷಯದ ಅಡ್ತಾಯ ಆಗಂಗಿಲ್ಲ ಇದು ನಾಳಿನ ಫ್ಯೂಚರ್ದಾಗ. ಎಸ್, ಒಳ್ಳೆ ಪಾಯಿಂಟ್ ಕೇಳಿದ್ರೆ ನೀವು, ಇದಕ್ಕೆ ನಾನು ಆನ್ಸರ್ ಮಾಡ್ಬೇಕೀಗ. ಇಸ್ ರೈಟ್, ಸಮಾಜ ಸಲುವಾಗಿ ವೈಯಕ್ತಿಕ ಜೀವನ ತ್ಯಾಗ ಮಾಡಿದಂತ ಸಂದರ್ಭ ಆಗ್ತಾ ಮತ್ತೆ ಕೆಲಸ ಈಗ ಸಲ ಆಗದೆ ಇದೆ. ಈಗ ಅಲೆಮಾರಿ ರೆಪ್ರೆಸೆಂಟೇಷನ್ ಯಾರು? ಪೂರ್ಣಿಮಾ ಒಬ್ಬರೇ ಅಲ್ಲ, ಹೌದ್ ತಾನೆ? ಸರ್ಕಾರದಾಗ ಎಷ್ಟು ಮಂತ್ರಿಗಳವ್ರೆ? ಮಸ್ತ್ ಜನ ಮತ್ತೆ ನಮ್ಮ ಅಲೆಮಾರಿಗಳಿಗೆ ಯಾರು ಅಂತ ಸಂದರ್ಭದಲ್ಲಿ ನಾನು ನಮಗೋಸ್ಕರ ನಾವು ಹೋರಾಟ ಮಾಡ್ಕೊಬೇಕಲ್ಲ, ಮಾಡ್ಕೋಬೇಕಲ್ಲ. ಅದ್ ಹೆಂಗ್ ಮಾಡ್ಕೊಳೋದು? ನಾನು ಪಕ್ಷದ ಸಿಂಬಲ್ ಅಡಿಯಲ್ಲಾಗ್ಲಿ ಪಕ್ಷದ ಅಡಿಯಲ್ಲಾಗ್ಲಿ ನಮ್ಮ ಹೋರಾಟ ಪ್ರಾರಂಭ ಮಾಡಿಲ್ಲ. ಏನು ಸಮಾಜ ಅಂತೇಳಿ ಪ್ರವರ್ಗ ಅಂದ್ರೆ ಒಕ್ಕೂಟ 95 ಸಮಾಜಗಳು ತುಳಿತಕ್ಕೆ ಒಳಗಾಗಿದ್ದಾವೆ, ಅವ್ರಿಗೆ ರಾಜಕೀಯ ಅಸ್ತಿತ್ವ ಕೊಡಬೇಕು, ಆರ್ಥಿಕ ಸಬಲತೆ ಹೊಂದಬೇಕು, ಶೈಕ್ಷಣಿಕವಾಗಿ ಅವರು ಶೇಕಡಾವಾರು ಇದನ್ನ ಸಾಧಿಸಬೇಕು ಅಂತ ಹೇಳ್ಬಿಟ್ಟಿದ್ದೆ. ಹೋರಾಟ ಮಾಡ್ತಿದ್ದೇವೆ ಇವತ್ತು ನಾವು, ಖಂಡಿತ ಇದೆಲ್ಲ ಆದ್ರೆ ರಾಜಕೀಯ ಇಚ್ಛಾಶಕ್ತಿ ಬರುತ್ತೆ. ಯಾರ್ಯಾರಿಗೆ ಯಾವ ಪಕ್ಷದಲ್ಲಿ ಶಕ್ತಿ ಇದೆಯೋ ಆ ಪಕ್ಷದಲ್ಲಿ ಸದಸ್ಯರಾಗಲಿ ಅಂತೇಳಿ ನಾನು ಬಯಸ್ತೇನೆ ಒಕ್ಕೂಟದ ಅಧ್ಯಕ್ಷನಾಗಿ. ಅಂದ್ರೆ ಒಕ್ಕೂಟದಿಂದ ಅವ್ರ ತಮ್ಮ ಇಚ್ಛೆ ಇರುವಂತ ಪಕ್ಷದಿಂದ ಆಯ್ಕೆ ಆಗಲಿ, ಬಟ್ ಒಕ್ಕೂಟದ ಭಾಗವಾಗಿ ಇದರಿಂದ ಯಾವ್ದು ನೀವು ಸರ್ವಾನುಮತ ಇಲ್ಲದೆ ಏನು ಸಾಧಿಸಕ್ಕೆ ಸಾಧ್ಯದಲ್ಲ. ಯಾವುದೇ ಒಂದು ಪಕ್ಷದಾಗ 4 ಜನ ಬಿಜೆಪಿ ಆದ್ರು, 4 ಜನ ಕಾಂಗ್ರೆಸ್ ಆದ್ರು, 2 ಜನ ಜೆಡಿಎಸ್ ಆದ್ರೆ ನಿಮ್ಮ ನಿಮ್ಮ ಯೋಜನೆಗಳ ಉದ್ದೇಶ ಸಾಧನೆ ಮಾಡಕ್ಕೆ ಶಕ್ತಿ ಇಲ್ಲ. ಇಲ್ಲ, ಅದಕ್ಕೆ 100 ನಾನು ಉದಾಹರಣೆಗಳು ಕೊಡಬಲ್ಲೆ. ಈ ಭಾಗದಲ್ಲೇ ಒಂದೇ ಜಾತಿಯಲ್ಲಿ ಒಂದೇ ಕುಟುಂಬದಲ್ಲಿ 4-5 ಪಕ್ಷದಲ್ಲಿ ಇರ್ಬೋದು, ನಾವ್ಯಾಕೆ ಇರಬಾರ್ದ್ರಿ? ಹೌದಲ್ಲ, ನಾವ್ಯಾಕೆ ಇರಬಾರ್ದು? ನಾವೇನು ತಪ್ಪು ಮಾಡಿದ್ದೀವ ಹಂಗಾದ್ರೆ? ಅಂದರೆ ನಿಮಗೆ ಮಾತ್ರ ಸಂವಿಧಾನ, ನಮಗೆ ಸಂವಿಧಾನ ಅಲ್ವಾ? ಅದರಲ್ಲಿ ಅವರು ಹೇಗೆ ನಾವು ಒಂದೇ ಕುಟುಂಬ ಒಂದೇ ಸಮಾಜ ನಾವಿರ್ಬೋದು ಅಂತ ಬಯಸ್ತಾರೋ ಅದೇ ರೀತಿ ಪ್ರವರ್ಗ ಒಂದು ಒಂದೇ ಕುಟುಂಬ ಇದೆಲ್ಲ ಸೇರಿ ಒಂದೇ ಸಮಾಜ ಅಂತ ಬಂದಾಗ ಖಂಡಿತ ಹಲವಾರು ಪಕ್ಷಗಳೆಲ್ಲ ಆಗೋದ್ರಲ್ಲಿ ತಪ್ಪೇನಿಲ್ಲ. ನೀವು ಭಾಷಣದಾಗ ಒಂದು ಸಣ್ಣ ಕ್ಲೀವ್ ಕೊಟ್ಟರೆ ಅಂದ್ರೆ ಲೋಕಸಭೆಯಲ್ಲಿ ನಮ್ಮ ಒಬ್ಬ ಪ್ರತಿನಿಧಿ ಇರ್ಬೇಕಂತ ಹೇಳಿದ್ರೆ, ಇದರ ಅರ್ಥ ನಮ್ಮ ಜನ ವಿಧಾನಸಭೆಯಲ್ಲಿ ಇರ್ಬೇಕು, ಲೋಕಸಭೆಯಲ್ಲಿ ಇರ್ಬೇಕಂತ? ಹೌದು, ಖಂಡಿತ. ಈಗ ನಮ್ಮ ವಿಚಾರಗಳು ಬರೀ ರಾಜ್ಯಕ್ಕೆ ಸೀಮಿತ ಅಲ್ಲ, ಲೋಕಸಭೆಯಲ್ಲಿ ನಮ್ಮ ಪರವಾಗಿ ಯಾರು ಕೂಗತ್ತಲ್ಲ ಅದ್ರ ನೀವು ಹೇಳಿದ್ರಲ್ಲ ಎಷ್ಟಿಗೆ ಸೇರ್ಬೇಕು ಅಂತ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ನಾನು ಕೇಳಿದ್ರಿ. ಈಗ ಹೌದು, ನಾವು ಎಷ್ಟಿಗೆ ಸೇರ್ಪಡೆ ಆಗಬೇಕು, ಪ್ರವರ್ಗ ಒಂದರಲ್ಲಿರುವಂಥ ಜಾತಿಗಳು ಎಷ್ಟಿಗೆ ಸೇರ್ಬೇಕು, ಎಷ್ಟಿಗೆ ಸೇರ್ಬೇಕು ಅಂದಾಗ ನಮ್ಮ ಪರವಾಗಿ ಯಾರು ಕೂಗೆತ್ತವ್ರು ಇದ್ದಾರೆ? ಅದಕ್ಕೆ ವಿಧಾನಸಭೆ ಲೋಕಸಭೆಯಲ್ಲಿ ಒಬ್ರು ಒಬ್ಬರಾದ್ರೂ ಕರ್ನಾಟಕದಿಂದ ಪ್ರವರ್ಗ ಒಂದರ ಭಾಗವಾಗಿ ಹೋದ್ರೆ ಖಂಡಿತ ನಮ್ಮ ಕಷ್ಟಗಳು ಅವ್ರಿಗೆ ಅರ್ಥ ಆಗುತ್ತೆ, ಆ ನಿಟ್ಟಿನಲ್ಲಿ ಅವ್ರು ಜಸ್ಟಿಸ್ ಕೊಡ್ತಾರೆ ಅನ್ನೋ ಒಂದು ಆಸೆ. ಅಲ್ಲ, ಮುಂದೆ ಬರುವಂತ ಚುನಾವಣೆಯಲ್ಲಿ ನೀವು ಇಂಡಿಪೆಂಡೆಂಟ್ ಪಕ್ಷ ಅದ ಪ್ರವರ್ಗ ಒಂದು ಅನ್ನೋದ ಪಕ್ಷ ನಿರ್ಮಾಣ ಮಾಡುವಂತ ಯೋಚನೆ ಹೇಳಿದಾಗ ಏನಿದೆ ನಿಮ್ದೇ ಮುಂದೆ ಬರುವಂತ ದಿನಮಾನಗಳಲ್ಲಿ? ಈಗ ಆಲ್ರೆಡಿ ಈ ರೀತಿ ಸಂಘಟನೆ ಆಯ್ತು, ಇಡೀ ರಾಜ್ಯದಾಗ ಸಂಘಟನೆ ಆದ್ಮೇಲೆ ನೀವೊಂದು ಗುಂಪು ಬೇರೆ ಆಗ್ತದ, ಕನಿಷ್ಠ 60-70% ವೋಟರ್ ನಿಮ್ಮ ಕಡೆ ಇರ್ತಾರೆ. ಒಕ್ಕೂಟದ ಎಲ್ಲ ಸದಸ್ಯರು ಕೂತ್ಕೊಂಡು ಅವ್ರ ನಿರ್ಣಯ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತೇನೆ. ಇನ್ನೊಂದು ಮಾತು, ನೀವು ಪರ್ಟಿಕ್ಯುಲರ್ ಆಗಿ ಹನುಮಾನ ಸಮಾಜದಲ್ಲಿ ಗುರುತಿಸ್ಕೋತೀರಿ, ಅದು ಜನಸಂಖ್ಯೆ ಹೆಚ್ಚಾಗಬೇಕು ಅಥವಾ ಒಂದು ಹೆಚ್ಚು ಜನ ಕಾಣಬೇಕು ಅಥವಾ ಹೆಚ್ಚು ಜನ? ಒಳ್ಳೆ 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 ನಿಮ್ ಪಾಯಿಂಟ್ ಕೇಳಿದ್ಮೇಲೆ ನನಗೆ ಡೌಟ್ ಆಗ್ತಾ ಇದೆ. ಈ ಗೊಲ್ಲ ಉಪಜಾತಿಗಳು ಸ್ವತಂತ್ರ ಪೂರ್ವದಿಂದ ಇದಾವ ಸ್ವತಂತ್ರ ನಂತರದಲ್ಲಿ ಇದಾವ ಅಂತ, ಸ್ವತಂತ್ರ ಪೂರ್ವದಿಂದ ಇರೋದ್ರಿಂದ ಇದು ಉದ್ಭವನೆ ಆಗೋದಿಲ್ಲ, ಆವತ್ತಿಂದ ನಾವು ಹಾಗೆ ಇದ್ದೇವೆ. ಇವತ್ತು ಗೊಲ್ಲ ಕೆಳಗಡೆ ಬರುವಂತ ಎಲ್ಲ 28 ಉಪಜಾತಿಗಳು ನಾವು ಒಂದೇ, ಅದ್ರ ಜೊತೆಗೆ ಬಿಟ್ಟೋಗಿರುವಂತ ಹಾವುಗೊಲ್ಲರು ಮತ್ತೆ ಈ ಹಂದಿಗೊಲ್ಲರು ಕೋಲಿ ಬಸವ ಗೊಲ್ಲರು ಎಲ್ಲ ಬಿಟ್ಟು ಇರುವಂತ ಬಾಕಿ ಎಲ್ಲ ಉಪಜಾತಿ ಕೂಡಿಸ್ಕೊಂಡ್ರ ನೀವು ಕೂಡಿಸ್ಕೊಂಡು ಸಂಖ್ಯೆ ದೊಡ್ಡದು ಮಾಡ್ರೆ, ಒಕ್ಕೂಟ ದೊಡ್ಡದು ಮಾಡಿದ್ರೆ ನೀವು ಕೇವಲ ಗೊಲ್ಲ ಮಾಡ್ಬೋದಿರ್ತಾರ, ಇಷ್ಟು ಜನ ಸೇರಿಸ್ಕೊಳೋದು ಏನಾಗುತ್ತೆ ಅಥವಾ ನೀವು ಸಂಖ್ಯೆ ಬಲ ಹೆಚ್ಚು ಮಾಡ್ಲಿಕ್ಕೆ ಮಾಡಿದ್ರ ಅಥವಾ ನೀವು ಎಲ್ಲೇ ನಿಮ್ಮ? ಎಸ್, ಒಳ್ಳೆ ಪ್ರಶ್ನೆ. ರಾಜಕೀಯವಾಗಿ ಇದುವರೆಗೂ ನಮ್ಮನ್ನು ಬಿಡಿಬಿಡಿಯಾಗಿ ಯಾರು ಗುರುತಿಸುವಂತ ಪ್ರಯತ್ನ ಮಾಡಿಲ್ಲ ಯಾವ ಪಕ್ಷಗಳು.
ಅದರಿಂದ ನಾವು ಪ್ರವರ್ಗ ಒಂದು ಒಟ್ಟಿಗೆ ಹೋದರೆ ಖಂಡಿತ ನಾಳೆ ಬೆಳಗ್ಗೆ ಗುರುತಿಸ್ತಾರೆ ಅನ್ನೋದು ಒಂದಿದೆ. ಜೊತೆ ಜೊತೆಯಲ್ಲೇ ನಿಜವಾಗೂ ಹಿಂದುಳಿದವರಲ್ಲೇ ಕನಿಷ್ಠ ಜೀವನ ನಡೆಸ್ತಾ ಇರುವಂಥ ಪ್ರವರ್ಗ ಒಂದರಲ್ಲಿರುವಂಥ ಸಮಾಜಗಳು ಅವರಿಗೆ ಸಂವಿಧಾನಬದ್ಧವಾಗಿ ಒಂದಷ್ಟು ಜಸ್ಟಿಸ್ ಆಗಬೇಕು. ಬೇರೆಯವರು ಈಗ ನೀವು ಕೇಳಿದ ಪ್ರಶ್ನೆಗಳಲ್ಲಿ ಒಂದಷ್ಟು ಸಮಾಜಗಳು ಸ್ವತಃ ಈಗ ನಾನು ಮಾತಾಡ್ದಂಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಅನಿಸುತ್ತೆ, ಹೌದಲ್ವೇ? ಸ್ವತಂತ್ರ ಇದ್ದೂ ಸಂವಿಧಾನ ಇದ್ದೂ ಮಾತಾಡೋಕ್ಕೆ ಹಿಂಜರಿಕೆ ಅಂತ ಮನೋಭಾವ ಇರುವಂಥ ಈ ಸಮಾಜಗಳು ಖಂಡಿತ ಈಗಲಾದರೂ ಇನ್ನು ಮುಂದಕ್ಕೆ ಸ್ವತಂತ್ರವಾಗಿ ಸಂವಿಧಾನ ಇಡೀ ಭಾರತಕ್ಕೂ ಜೊತೆ ಅದರಲ್ಲಿ ನಾನು ಭಾಗ ಅಂತೇಳಿ ಮಾತಾಡೋ ಥರ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ 90 ಜನರಲ್ಲಿ ಪ್ರತಿಯೊಂದು ಜನರಲ್ಲೂ ಹೋಗಿ ಹಿಡಿದಾರೆ. ಕೆಲವೊಂದು ಸಮಾಜದಾಗ ಇಲ್ಲ ಭಾಳಷ್ಟು, ಅಂದರೆ ಅದು ಸಮಾಜ ಗುರುತಿಸ್ಕೊಂಡ ಸಮಾಜ ಇಲ್ಲ. ಎಲ್ಲ ಜನ ನಿಮಗೆ ಸ್ಪಂದನೆ ಮಾಡ್ತಾರೆ, ಎಲ್ಲ ಮಾಡ್ತಿದ್ದಾರೆ. ಯಾಕೆ ಅಂತೇಳಿದ್ರೆ ಸ್ವತಂತ್ರ ಬಂದು 75 ವರ್ಷ ಆದರೂ ನಮಗೆ ಲೀಡರ್ ಯಾರು ಅನ್ನೋ ಪ್ರಶ್ನೆ ಈ ಪ್ರವರ್ಗ ಒಂದು ಒಕ್ಕೂಟಕ್ಕಿತ್ತು. ಅಂದರೆ ನಾವು ಯಾರಿಂದ ಹೋಗಬೇಕು, ನಮಗೆ ಯಾರು ನಾಯಕರು ಅನ್ನೋದು ತುಂಬ ಇತ್ತು. ಯಾಕಂದರೆ ನಾವು ಇದುವರೆಗೂ ಹೋಗಿದ್ದೆಲ್ಲ ಬೇರೆ ಬೇರೆಯವರಿಂದ ಹೋಗಿದ್ವಿ, ನಮಗೇನೋ ಜಸ್ಟಿಸ್ ಕೊಡ್ತಾರೆ ನಮ್ಮನ್ನು ಮೇಲೆತ್ತಾರೆ ಅಂತ, ಆ ಕೆಲಸ ಆಗಿಲ್ಲ. ಅದಕ್ಕೆ ನಮ್ಮ ಗುಂಪಲ್ಲೇ ಕೆಟಗಿರಿ 1ನಲ್ಲೇ ಅಹಿಂದ ಸಂಘಟನೆ ಅಂತ ಮಾಡಿದ್ರು. ಅಹಿಂದ ಅಹಿಂದನೇ ಇದೆ ಅದರಲ್ಲಿ ಭಾಳ ಚಿಂತೆ ಬರ್ತದೆ. ಅಹಿಂದಾಗಿ ಎಸ್ ಸಿ ಎಸ್ಟಿ ಇದ್ರೆ ಇದ್ರೆ ಎಸ್ ಸಿ ಎಸ್ಟಿ ಇಲ್ಲ, ಅವರು 2 ಜನ ಹೊರತುಪಡಿಸಿ ಬಾಕಿ ಅಹಿಂದ ಎಲ್ಲ ಜನ ಅಹಿಂದ. ಅದೊಂದು ವಿಭಿನ್ನ ಸಂಘಟನೆ. ಇದು ಸಾಮಾಜಿಕವಾಗಿ, ಕಲ್ಚರಲಿ, ಎಕನಾಮಿಕಲಿ, ಸೋಷಿಯಲಿ ಮತ್ತು ಎಜುಕೇಷನಲ್ಲಿ ತುಳಿತಕ್ಕೊಳಗಾದವ್ರದ್ದೇ ನಮ್ಮ ಸಂಘಟನೆ. ಅಹಿಂದದಲ್ಲಿ ಹಿಂದುಳಿದವರಲ್ಲೇ ಮುಂದುವರೆದವರು ಇದ್ದಾರೆ, ದಲಿತರಲ್ಲಿ ಮುಂದುವರೆದವರು ಇದ್ದಾರೆ, ಅದರ ಜೊತೆಯಲ್ಲೇನೇ ಏನು ಮುಸ್ಲಿಮರ ಅಥವಾ ಏನು ಏನು ಹೇಳ್ತಾರೆ ಅಲ್ಲಲ್ಲ ಅಲ್ಪಸಂಖ್ಯಾತರಲ್ಲಿ ಮುಂದುವರೆದವರು ಇದ್ದಾರೆ, ಎಲ್ಲ ಸೇರಿಕೊಂಡಿದ್ದಾರೆ. ಇದರಲ್ಲಿ ನಾವು ಏನು ಕರ್ನಾಟಕ ರಾಜ್ಯದಲ್ಲಿರೋ ಸಮಾಜಗಳ ಪಟ್ಟಿಗಳು ತಗೊಂಡ್ರೆ ಅದರಲ್ಲಿ ಅತಿ ಕನಿಷ್ಠ ಜೀವನ ಮಾಡ್ತಿರುವಂಥ ಒಂದು ವರ್ಗ ಅಂದರೆ ಪ್ರವರ್ಗ ಒಂದು ಅಂತ ನಾನು ಭಾವಿಸಿದ್ದೇನೆ. ಈಗ ಕೆಲವ್ರಿಗೆ ಲಾಸ್ಟ್ ಟೈಮ್ ಎಸ್ ಸಿ ಎಸ್ ಟಿ ಜೊತೆ ಆಗಿ ನಿಮ್ಮ ಒಕ್ಕೂಟದ ಕೆಲವೊಂದು ಭಾಳಷ್ಟು ಕ್ಯಾಟಗರಿ ಜನ ಅದ್ರಾಗ ಕೂಡ್ತಿದ್ರು, ಅವ್ರಿಗೆ ಬಿಟ್ಟರು ಮತ್ತೆ ಅದ್ರ ಬಗ್ಗೆ ನೀವು ಈಗ ಅದ್ರ ಮತ್ತೆ ಸೇರಿಸ್ಬೇಕಂತನೂ ಹೋರಾಟ ಮಾಡಾಕತ್ತೀರಿ ಈಗ ಸದ್ಯ. ಅದು ನಿಮ್ಗೆ ಹೋರಾಟ ಖಂಡಿತ ಯಾರು ಮುಂದೆ ಹೋಗ್ತಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಸಹಕಾರಿಯಾಗಿ ಹೋರಾಟದ ಭಾಗವೂ ಆಗ್ತೇವೆ. ಯಾಕಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸವಲತ್ತುಗಳು, ಕೇಂದ್ರ ಸರ್ಕಾರದ ಸವಲತ್ತುಗಳು ಬರಬೇಕಂದ್ರೆ ಖಂಡಿತ ಇವಾಗ ಅಂದಿ ಜೋಗಿಗಳು ಸೇರಿಕೊಂಡಿದ್ದಾರೆ ಅಂದ್ಕೊಳ್ರಿ. ಅದೇ ಥರ ಹಂದಿ ಗೊಲ್ಲರು ಇಫ್ ದೇ ಆರ್ ಆಲ್ಸೋ ಡಿಸರ್ವ್ಡ್ ಅಂದರೆ ಖಂಡಿತ ಅವ್ರನ್ನ ಸೇರ್ಪಡೆ ಆಗಬೇಕು. ಅವ್ರು ನಾನು ಭಾಷಣದಲ್ಲಿ ಹೇಳ್ತಿದ್ದೆ, ಸವಲತ್ತುಗೋಸ್ಕರವಾಗಿ ರಿಸರ್ವೇಷನಲ್ಲಿ ಸೇರ್ಪಡೆ ಆಗಿದ ತಕ್ಷಣ ಪ್ರವರ್ಗ ಒಂದರ ಭಾಗವಲ್ಲ ಅಂತೇಳಲ್ಲ, ಅವ್ರು ಪ್ರವರ್ಗ ಒಂದರ ಜಾತಿಯ ಭಾಗವಾಗೇ ಇರ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸವಲತ್ತು ಜೊತೆಗೆ ಅವರ ಸಮಾಜದಲ್ಲಿ ಮೇಲೆತ್ತಕ್ಕೋಸ್ಕರವಾಗಿ ಅವ್ರು ಎಲ್ಲೆಲ್ಲಿ ಎಲಿಜಿಬಲ್ ಆಗ್ತಾರೆ ಅಲ್ಲಿ ಸೇರ್ಪಡೆಗೆ ಖಂಡಿತ ನಮ್ಮ ಹೋರಾಟ ಸಹಕಾರ ಕೊಡುತ್ತೆ. ಈಗ ನಿಮ್ಮ ಹೋರಾಟ ನಮ್ಮ ಭಾಗದ ಕೆಲವೊಂದು ಜಾತಿ ಅಷ್ಟೇ ಸೀಮೆ ಅಂದರೆ ಕೆಲವೊಂದಷ್ಟು ಗೊತ್ತಾಗದ, ಇನ್ನೂ ಭಾಳಷ್ಟು ಜಾತಿ ಇದಾವೆ ಲಿಸ್ಟ್ ನಾನು ನೋಡಿದೆ, ಅವ್ರಿಗೆ ಇನ್ನೂ ನಿಮ್ದು ಕೂಗು ಮುಟ್ಟಿಲ್ಲ. ನಮ್ಮ ವಾಹಿನಿ ಮೂಲಕ ಆ ಜನರಿಗೆ ಏನು ಹೇಳಿಸ್ತೀರಿ ಕೊನೆಯದಾಗಿ? ಯಾರ್ಯಾರು ಪ್ರವರ್ಗ ಒಂದರ ಪಟ್ಟಿಯಲ್ಲಿದ್ದು ಇವತ್ತಿನ ಸಭೆಗೆ ಬರದೇ ಇರೋರು ಅಂಥವ್ರು ಅಥವಾ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಶಕ್ತಿಯಾಗಿ ನಾವು ನಿಲ್ತೀವಿ ಅಂತ ಒಂದು ನಂಬಿಕೆಯನ್ನು ಈ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಭಾಗದಲ್ಲಿದ್ದರೂ ಪ್ರವರ್ಗ ಒಂದರ 376 ಉಪಜಾತಿಗಳಲ್ಲಿ ಯಾರೇ ಆದರೂ ಎಲ್ಲ ಕಾಲಕ್ಕೂ ನೀವು ಬಂದು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅದು ಸಾಮಾಜಿಕ ನ್ಯಾಯದಡಿಯಲ್ಲಿ ನಿಮಗೆ ಏನೇನು ದಕ್ಕಬೇಕೋ ಸರ್ಕಾರ ಸೌಲಭ್ಯ ದಕ್ಕಿಸೋ ನಿಟ್ಟಿನಲ್ಲಿ ಪ್ರವರ್ಗ ಒಂದು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತೇಳಿ ಈ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಸಹಾಯ. ಪ್ರವರ್ಗ ಒಂದರ ಒಂದು ಕ್ಯಾಲೆಂಡರ್ ಬಿಡುಗಡೆ ಆಗಿದೆ, ಅದೇ ಜೊತೆಯಲ್ಲಿ ಪ್ರವರ್ಗ ಒಂದರ ಜಾತಿಗಳ ಪಟ್ಟಿನೂ ಬಿಡುಗಡೆ ಮಾಡಿದ್ದೇವೆ. ಪ್ರವರ್ಗ ಒಂದರ ಜಾತಿಗಳಿಗೆ ಹಿಂದೆ ಕೊಡ್ತಿದ್ದಂಥ ಸೌಲತ್ಯಗಳು ಈಗ ನಿಲ್ಲಿಸಿರುವಂಥ ವಿಚಾರನೂ ಕೊಟ್ಟಿದ್ದೇವೆ. ನಮ್ಮಲ್ಲಿ ಒಂದು ಸಹಾಯವಾಣಿ ಸಂಖ್ಯೆ ಇದೆ, 0804748888. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, 0804748888. ಈ ಒಂದು ಸಂಖ್ಯೆಗೆ ದಯವಿಟ್ಟು ಪ್ರವರ್ಗ ಒಂದರ ಸಮಾಜದ ಎಲ್ಲ ಬಾಂಧವರು ಕರೆ ಮಾಡಿ ಆ ಸಹಾಯವಾಣಿಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿನೂ ನಿಮಗೆ ಉತ್ತರ ಸಿಗುತ್ತೆ. ಅದರ ಪ್ರಕಾರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು
ನೀವು ಪ್ರವರ್ಗ ಒಂದರ ಒಕ್ಕೂಟದ ಭಾಗವಾಗಿ ಸದಸ್ಯತ್ವವನ್ನು ಪಡ್ಕೊಂಡು ದಯವಿಟ್ಟು ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಅಂತೇಳಿ ರಾಜ್ಯಾಧ್ಯಕ್ಷರಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದ.